2000 ಕಮಿಷನ್ ರಿಸೋರ್ಟ್ ಅಲ್ಲಿ ಇನ್ಕಮ್ ಸರಿನಾ ಈಗ ಡೆಬಿಟ್ ಸೈಡ್ 1 ಅಥವಾ 2 ಲೈನ್ ಬಿಟ್ಟು ಗೆರೆ ಹೋಗ್ಬಿಡಿ ಡೆಬಿಟ್ ಸೈಡ್ 1 ಅಥವಾ 2 ಲೈನ್ ಬಿಟ್ಟು ಗೆರೆ ಹೋಗ್ಬಿಡಿ ಡೆಬಿಟ್ ಸೈಡ್ 1 ಅಥವಾ 2 ಲೈನ್ ಬಿಟ್ಟು ಗೆರೆ ಹಾಕಿ ಹಾಕಿದ್ರಿ ಹಾ ಕ್ರೆಡಿಟ್ ಸೈಡ್ ಅದರ್ ಲೈನ್ ನಾಗ ಗೆರೆ ಹಾಕಿ ಸೇಮ್ ಅದರ್ ಲೈನ್ ನಾಗ ಗೆರೆ ಹಾಕಿ ಈಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಬಿಡಿ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಬಿಡಿ 1,67,000 ಬರೋದಿಲ್ಲ ಕಡಿಮೆ ಬರ್ತದೆ ಆ ಡಿಫ್ರೆನ್ಸ್ ಅಮೌಂಟ್ ಅನ್ನು ಏನಿರ್ಬೇಕು ನೀವು ಟು ಗ್ರಾಸ್ ಪ್ರಾಫಿಟ್ ಅಂತ ಸಾರಿ ನೆಟ್ ಪ್ರಾಫಿಟ್ ಅಂತ ಟು ನೆಟ್ ಪ್ರಾಫಿಟ್ ಅಂತ ಟು ನೆಟ್ ಪ್ರಾಫಿಟ್ ಮೇಲ್ಗಡೆ ಆ ಟೋಟಲ್ ಇದ್ರೆ 1,67,000 ಅಂತ ಅಲ್ಲ ಅದ್ರ ಮೇಲ್ಗಡೆ ಹಾ ಟು ನೆಟ್ ಪ್ರಾಫಿಟ್ ಅಲ್ಲ 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 ಇಲ್ಲ ಇಲ್ಲಿ ಬರಿ ಇಲ್ಲಿ ಬರಿ ಇಲ್ಲಿ ಅಲ್ಲಿ ಬರಿ ಟು ನೆಟ್ ಪ್ರಾಫಿಟ್ ಎಷ್ಟು ನೆಟ್ ಪ್ರಾಫಿಟ್ ಬರುತ್ತೆ ನೋಡಿ
Next, rent paid. Rent paid. ₹2,000. Then general expenses. General expenses. ₹5,100. General expenses. ₹5,100. Advertisement. Advertisement. 5,000. Gross profit. 35,000. Commission received. 4,000. Capital. 50,000. Capital 50,000. Profit and loss. 5 marks, sir. 5 marks. Capital is for us, so I'm in confusion for quarter. Capital is for the day, balance sheet. That is for us. Profit and then loss account for the year ending 31st 2019. Commission is not a credit.
and HP the credit and total contract 39,000. Here also total must be 39,000. This is 39,000. Sorry, na? You get difference amount and to net profit and bit. Net profit balancing figure. Net profit and balancing figure. 17,700. What is it? 17,000. 700. Net profit. ಗೊತ್ತಾಗ್ತಾ ನಿಮಗೆ ಇದೆ ಹೆಂಗ್ ಮಾಡ್ತೇವೆ ಅಂತ ಹೇಳಿ ಅಂದ್ರೆ ಈ ಟೋಟಲ್ ಅಲ್ಲಿ ಇವೆಲ್ಲ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು 4,200, 500, 5,000 ಇವನ್ನೆಲ್ಲ ಲೆಸ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರ್ತೈತೆ ಅದಕ್ಕೆ ಏನಂತಾರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಓದಿದ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ದೀರಿ ಫಸ್ಟ್ ಇಯರ್ ಅಲ್ವಾ ಸೆಕೆಂಡ್ ಇಯರ್ ಮಾಡಿದ್ರೆ ಫಸ್ಟ್ ಇಯರ್ ಫಸ್ಟ್ ಇಯರ್ ನಲ್ಲಿ ಶೋರ್ಟ್ ಟ್ರೇಡಿಂಗ್ ಕನ್ಸಲ್ಟ್ ಮಾಡಿದ್ದೀನಿ ಸೆಕೆಂಡ್ ಇಯರ್ ನಲ್ಲಿ ಕಂಪನಿ ಅಕೌಂಟ್ ಮಾಡಿದ್ದೀನಿ ಸೆಕೆಂಡ್ ಇಯರ್ ನಲ್ಲಿ ಟ್ರೇಡಿಂಗ್ ಅಕೌಂಟ್ ಬರೋದಿಲ್ಲ ಅಲ್ಲಿ ಬರೀ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸೊ ದಿಸ್ ಇಸ್ ಅಬೌಟ್ ದಿ ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ನಿನ್ನೆ ಟ್ರೇಡಿಂಗ್ ಅಕೌಂಟ್ ಬರ್ಸಿದ್ದೀನಿ ನಾನು ಇಂಟರ್ನೆಟ್ ಹಾಕಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿದ್ದೀರಿ ಎಷ್ಟು ಜನ ವಿಡಿಯೋ ನೋಡಿದ್ದೀರಿ ನಿನ್ನೆ ಯಾರು ನೋಡಿಲ್ಲ ನೀವು ನೋಡಿದ್ದೀರಿ ವಿಡಿಯೋ ನೋಡಿಲ್ಲ ನೀವು ಮತ್ತಿದ್ದಾಗ ಗ್ರೂಪ್ನಾಗಿಲ್ವಾ ನೀವು ಅದೇ ರೀ ಮತ್ತಿದ್ರ ವಿಡಿಯೋ ನೋಡ್ಬೇಕಲ್ಲ ನೋಡ್ರಿ ಟ್ರೇಡಿಂಗ್ ಅಕೌಂಟ್ ಸರಿನಾ ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ನೇರವಾಗಿ ಬ್ಯಾಲೆನ್ಸ್ ಶೀಟ್ ಓಪನ್ ಪ್ರೊಫಾರ್ಮ ಬ್ಯಾಲೆನ್ಸ್ ಶೀಟ್ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಹೆಂಗಿರ್ತೈತೆ ಅಂತ ಹೇಳಿ ಮೀನಿಂಗ್ ಬರ್ಕೊಳ್ಬೇಕು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ಇದೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ ಇದೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ statement of assets and liabilities it is prepared to know the financial position of business concern financial position of business concern ಬ್ಯಾಲೆನ್ಸ್ ಶೀಟ್ ಆಸ್ ಅಂತ ಬರೀಬೇಕು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೆಯುವಾಗ ಏನ್ ಬರೀತೀವಿ ಫಾರ್ ದ ಇಯರ್ ಎಂಡಿಂಗ್ ಬರೀತೇವೆ ಬ್ಯಾಲೆನ್ಸ್ ಶೀಟ್ ಬರುವಾಗ ಫಾರ್ ದ ಇಯರ್ ಎಂಡಿಂಗ್ ಬರೆಯಲ್ಲ ಬ್ಯಾಲೆನ್ಸ್ ಶೀಟ್ ಆಸ್ ಡೇಟ್ ಬರೀಬೇಕು 31st 2019 ಏನ್ ಕೊಡ್ತಾರೆ ಆ ಡೇಟ್ ಬರೀಬೇಕು ಮತ್ತೆ ಇಲ್ಲೇ ಡೆಬಿಟ್ ಟು ಕ್ರೆಡಿಟ್ ಅನ್ನೋಂಗಿಲ್ಲ ನಾವಾಗಲೇ ಟ್ರೇಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದಾಗ ಏನ್ ಮಾಡಿದ್ರಿ ಹಿಂಗೆ ಹಾಕಿ ಇಲ್ಲೇ ಡೆಬಿಟ್ ಟು ಅಲ್ಲಿ ಕ್ರೆಡಿಟ್ ಬರುತ್ತೆ ಇಲ್ಲ ಹಂಗೆ ಬರೆಯಲ್ಲ ಸೊ ಇಲ್ಲೇ ಲಯಾಬಿಲಿಟೀಸ್ liabilities amount assets amount sari na liabilities side first item ille 2 by ante barangilla illa nenu tikkondi balance sheet barivaga 2 and by anta padagalanna use madodilla ಅವನ್ನೆಲ್ಲೂ ಎಲ್ಲಿ ಯೂಸ್ ಮಾಡ್ತೇವೆ ಹೇಳ್ರಿ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಯೂಸ್ ಮಾಡ್ತೇವೆ ಬ್ಯಾಲೆನ್ಸ್ ಶೀಟ್ ಅವ್ರು ಬರೋದಿಲ್ಲ ಡೈರೆಕ್ಟ್ ಆಗಿ ಏನ್ ಬರೀಬೇಕು ಕ್ಯಾಪಿಟಲ್ ಇದನ್ನ ಇನ್ನರ್ ಕಾಲಮ್ ನಲ್ಲಿ ಬರೀಬೇಕು ಅಮೌಂಟ್ ಅನ್ನ ಇನ್ನರ್ ಕಾಲಮ್ ಗೆ ಎಲ್ಲಿ ಕೊಟ್ಟಿರ್ತಾರೆ ಟ್ರೈ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಟ್ರೈ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಇದನ್ನ ಇನ್ನರ್ ಕಾಲಮ್ ನಲ್ಲಿ ಬರೀಬೇಕು ನೀವು ಬೇಕಂದ್ರೆ ಟಿವಿ ಅಂತ ಬರ್ಕೊಂಡ್ರು ಪರವಾಗಿಲ್ಲ ನಿಮ್ಗೆ ಗೊತ್ತಾಗಬೇಕು ಟಿವಿ ಸರಿನಾ ಕ್ಯಾಪಿಟಲ್ ಇದಕ್ಕೆ ಏನ್ ಆಡ್ ಮಾಡ್ಬೇಕಂತಂದ್ರೆ ಆಡ್ ಫರ್ದರ್ ಕ್ಯಾಪಿಟಲ್ ಕೊಟ್ರೆ ಫರ್ದರ್ ಕ್ಯಾಪಿಟಲ್
ಕರೆಕ್ಟಾ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಆಡ್ ಮಾಡಬೇಕು ನೆಟ್ ಪ್ರಾಫಿಟ್ ಆಡ್ ಮಾಡಬೇಕು ಈ ಮೂರನ್ನ ಟೋಟಲ್ ಮಾಡ್ಕೊಂಡು ಇನ್ನರ್ ಕಲಂಗಟ್ಟೆ ಬರಬೇಕು ಇನ್ನರ್ ಕಲಂಗ ಫರ್ದರ್ ಕ್ಯಾಪಿಟಲ್ ಯಾವಾಗಲೂ ಇರೋದಿಲ್ಲ ಕೊಟ್ಟರೆ ಅಷ್ಟೇ ಇದಿಲ್ಲ ಡೈರೆಕ್ಟ್ ಆಗಿ ಕ್ಯಾಪಿಟಲ್ ಏನೇ ಆಡ್ ಮಾಡಬೇಕು ನೆಟ್ ಪ್ರಾಫಿಟ್ ಆಡ್ ಮಾಡಬೇಕು ನೆಟ್ ಲಾಸ್ ಇತ್ತಂದ್ರೆ ಲೆಸ್ ಮಾಡಬೇಕು ಸೊ ಈ ಟೋಟಲ್ ಅಲ್ಲಿ ಲೆಸ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಲೆಸ್ ಮಾಡಬೇಕು ಡ್ರಾಯಿಂಗ್ಸ್ ಅಂತಂದ್ರೆ ಅಮೌಂಟ್ ಡ್ರಾ ಫಾರ್ ಪರ್ಸನಲ್ ಪರ್ಪಸ್ ಅಂದ್ರೆ ಬಿಸ್ನೆಸ್ ನಿಂದ ಹಣ ತೆಗೆದುಕೊಂಡು ಸ್ವಂತ ಖರ್ಚಿಗೆ ಬಳಸಿದ್ರೆ ಆ ಅಮೌಂಟ್ ಅನ್ನು ನಾವೇನು ಕರಿತೀವಿ ಡ್ರಾಯಿಂಗ್ಸ್ ಅಂತ ಕರಿತೀವಿ ಹಾಗಾದ್ರೆ ಅಷ್ಟೊಂದು ಅಮೌಂಟ್ ನಿಮ್ ಕ್ಯಾಪಿಟಲ್ ಕಡಿಮೆ ಆಗ್ತಿರ್ತೀರಿ ನೀವು ಬಿಸ್ನೆಸ್ ಅಲ್ಲಿ 10,000 ರೂಪಾಯಿ ಹಾಕಿದ್ದೀರಿ ಅದರಲ್ಲಿ 500 ರೂಪಾಯಿ ತಗೊಂಡು ನೀವು ಪರ್ಸನಲ್ ಖರ್ಚು ಮಾಡ್ತೀರಿ 500 ರೂಪಾಯಿ ಪರ್ಸನಲ್ ಖರ್ಚು ಮಾಡ್ತೀರಿ ಹಾಗಾದ್ರೆ 500 ರೂಪಾಯಿ ನಿಮ್ ಬಂಡವಾಳದಾಗ ಏನಾಗ್ತದೆ ಕಡಿಮೆ ಆಗ್ತೈತಲ್ರಿ ಆದ್ರಿಂದ ಸ್ವಂತ ಖರ್ಚಿಗೆ ಸ್ವಂತ ಬಳಕೆಗೆ ಹಣವನ್ನ ಬಿಸ್ನೆಸ್ ನಿಂದ ತೆಗೆದುಕೊಂಡು ಬಳಸಿದ್ರೆ ಅದು ಡ್ರಾಯಿಂಗ್ಸ್ ಅಂತ ಹೇಳಿ ಅದನ್ನ ಏನ್ ಮಾಡ್ಬೇಕು ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡ್ಬೇಕು ಕ್ಲಿಯರ್ ಸೊ ಡ್ರಾಯಿಂಗ್ಸ್ ಅನ್ನ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಅನ್ನ ಔಟ್ ಆಫ್ ಕಲರ್ ಬರೀಬೇಕು ಕ್ಯಾಪಿಟಲ್ ಅಂತ ರಿಮೈನಿಂಗ್ ಅಮೌಂಟ್ ಅನ್ನ ಕ್ಯಾಪಿಟಲ್ ಅಂತ ಬರೀಬೇಕು ದಿಸ್ ಇಸ್ ದ ಫಸ್ಟ್ ಐಟಮ್ ಇಷ್ಟೇ ಬರೀಬೇಕು ಬೇರೆ ಏನೇ ಹಿಂಗ ಬರ್ತೈತಿ ಕ್ಯಾಪಿಟಲ್ ಕೊಟ್ಟಿರ್ತಾರೆ ನೆಟ್ ಪ್ರಾಫಿಟ್ ಅಂತ ಕಂಡು ಹಿಡಿದಿರ್ತೇವೆ ನೆಟ್ ಪ್ರಾಫಿಟ್ ಏನ್ ಮಾಡ್ಕೊಂಡು ಹಿಡಿದಿರ್ತೇವೆ ಹೇಳ್ರಿ ಪ್ರಾಫಿಟ್ ಅಂತ